ಇನ್ನು ಇನ್ನೊಂದು ಕಡೆಯಲ್ಲಿ ಹಾಲಿ ಮಾಜಿ ಮುಖ್ಯಮಂತ್ರಿಗಳ ಮಧ್ಯೆ ಭ್ರಷ್ಟ ಬಡಿದಾಟ ಆರಂಭ ಆಗಿದೆ. ಬಸವರಾಜ ಬೊಮ್ಮಾಯಿ ಭ್ರಷ್ಟ ಸಿಎಂ ಅಂತ ಹೇಳಿ ಸಿದ್ದರಾಮಯ್ಯ ಹೇಳ್ತಾ ಇದ್ರೆ, ಸಿದ್ದರಾಮಯ್ಯ ಹೇಳಿಕೆಗೆ ಬಸವರಾಜ ಬೊಮ್ಮಾಯಿ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬಸವರಾಜ ಬೊಮ್ಮಾಯಿ ಅವರೇ ಭ್ರಷ್ಟ ಸಿಎಂ ಅಂತ ಹೇಳಿ ಸಿದ್ದರಾಮಯ್ಯನವರು ಮಾತನಾಡ್ತಾ ಹೇಳಿದ್ರು. ಈಗ ಸಿದ್ದರಾಮಯ್ಯನವರ ಹೇಳಿಕೆಗೆ ಬೊಮ್ಮಾಯಿ ಕೆರಳಿ ಕೆಂಡವಾಗಿದ್ದಾರೆ. ಸಿದ್ದರಾಮಯ್ಯನವರ ಸರ್ಕಾರದಲ್ಲೇ ಹಗರಣಗಳ ಸರಮಾಲೆಯೇ ಆಗಿದೆ ಅಂತ ಮೊದಲಿಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ಶಿಕ್ಷಕರ ನೇಮಕಾತಿ ಹಗರಣ, ಬಿಡಿಎ ರೀಡು ಹಗರಣ, ಈ ರೀತಿ ಕಾಂಗ್ರೆಸ್ ಸರ್ಕಾರದಲ್ಲಿ ಸಾಲು ಸಾಲು ಹಗರಣ ಆಗಿದೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ಸಾಲು ಸಾಲು ಹಗರಣಗಳಾಗಿದೆ. ಕಾಂಗ್ರೆಸ್ ಅಂದ್ರೆ ಭ್ರಷ್ಟಾಚಾರ, ಭ್ರಷ್ಟಾಚಾರ ಅಂತಂದ್ರೆ ಕಾಂಗ್ರೆಸ್ಸು ಅಂತ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಬಸವರಾಜ ಬೊಮ್ಮಾಯಿ ವಾಗ್ದಾಳಿ ಮಾಡಿದ್ದಾರೆ. ಮಾಜಿ ಸಿಎಂ ಸಿದ್ದರಾಮಯ್ಯನವರ ಹೇಳಿಕೆಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬಿಜೆಪಿಯವರು ಲಿಂಗಾಯತ ಅಸ್ತ್ರವನ್ನು ಬಳಸ್ತಾರೆ. ಬಸವರಾಜ ಬೊಮ್ಮಾಯಿ ಅವರು ಕರಪ್ಟ್ ಅಂತ ಹೇಳುತ್ತೋ ಅವ್ರಿಗೆ ಸೀಮಿತವಾಗಿ ಬಸವರಾಜ ಬೊಮ್ಮಾಯಿ ಮಾತ್ರ ಕರಪ್ಟ್ ಅಂತ ಹೇಳಿದ್ರು, ಲಿಂಗಾಯತರು ಅಂತ ಹೇಳಿಲ್ಲ. ಅದರಿಂದ ಆ ರೀತಿಯಾಗಿ ರಿಪೋರ್ಟ್ ಮಾಡಿರೋದು ಸರಿ ಇಲ್ಲ. ಆಮೇಲೆ ಬಿಜೆಪಿಯವರು ಇದನ್ನ ಅಂದ್ರೆ ಅದನ್ನು ಮಾತ್ರ ಪಿಕ್ ಮಾಡ್ತಿದ್ದಾರೆ, ತಿರುಚಿದ್ರು ಲಿಂಗಾಯತ ಕರಪ್ಟ್ ಅಂತ ಹೇಳೇ ಇಲ್ಲ. ಲಿಂಗಾಯತದಲ್ಲಿ ಬಹಳ ಜನ ಅನೆಸ್ಟ್ ಚೀಫ್ ಮಿನಿಸ್ಟರ್ ವೀರೇಂದ್ರ ಪಾಟೀಲ್ ಅವರು, ವಿಜೇಂದ್ರಪ್ಪ ಅವರು, ಬಿಜೆಪಿಯವರು ತಿರುಚಿ ಸೋಷಲ್ ಜಯಜ್ ಪಟೇಲ್ ಅವರು, ಅದೆಲ್ಲ ಬಹಳ ಅನೆಸ್ಟ್ ಚೀಫ್. ಆದ್ರೆ ಇವರು ಬಸವರಾಜ ಬೊಮ್ಮಾಯಿ ಈಗ ಚೀಫ್ ಮಿನಿಸ್ಟರ್ ಇವರು ಕರಪ್ಟ್ ಅಂತ ಹೇಳುತ್ತೆ. ಸಿದ್ದರಾಮಯ್ಯವ್ರ ಹೇಳಿಕೆ ವಿಶೇಷವಾಗಿ ನೋಡಿ, ಅವರೊಬ್ಬ ಹಿರಿಯ ನಾಯಕರು, ಮಾಜಿ ಮುಖ್ಯಮಂತ್ರಿ. ನಾನು ಅವರಿಂದ ಇದನ್ನ ನಾನು ನಿರೀಕ್ಷೆ ಮಾಡಿರಲಿಲ್ಲ. ಅವರು ಈ ಸಮಾಜದ ಒಂದು ಆತ್ಮವನ್ನ ಕೊಲ್ಕಿದ್ದಾರೆ. ಎಲ್ಲರಿಗೂ ಗೊತ್ತಿದೆ, ಲಿಂಗಾಯತ ಸಮುದಾಯದ ಮುಖ್ಯಮಂತ್ರಿಗಳಾಗಲಿ ಅಥವಾ ಮಂತ್ರಿಗಳಾಗಲಿ ಅಥವಾ ಯಾವುದೇ ಸಮಾಜದ, ಅದು ಒಕ್ಕಲಿಗ ಇರ್ಬೋದು, ಎಸ್ಸಿ ಎಸ್ಟಿ ಇರ್ಬೋದು, ಯಾವುದೇ ಸಮಾಜದ ಮಂತ್ರಿಗಳು ಅವರವರ ಯೋಗ್ಯತೆ ಮತ್ತು ಕ್ಷಮತೆ ತಕ್ಕ ಕೆಲಸ ಮಾಡಿರ್ತಾರೆ. ಏನಾದರೂ ಲೋಪದೋಷ ಆಗಿದ್ದು ಅದು ವೈಯಕ್ತಿಕ ವಿಚಾರದಲ್ಲಿ, ಆದರೆ ಇಡೀ ಸಮುದಾಯವನ್ನೇ ಭ್ರಷ್ಟ ಅನ್ನುವಂಥದ್ದು ಇದು ಬಹಳ ನೋವಿನ ಸಂಗತಿ. ಎಲ್ಲರೂ ನೋವು ಉಂಡಿದ್ದಾರೆ. ಒಂದು ರೀತಿಯಲ್ಲಿ ಇದು ಕಾಂಗ್ರೆಸ್ ಸಂಸ್ಕೃತಿ ಅಂತ ಅನಿಸ್ತಾ ಇದೆ ನನಗೆ. ರಾಹುಲ್ ಗಾಂಧಿ ಅವರು ಮೋದಿ ಸಮುದಾಯದ ಬಗ್ಗೆ ಮಾತಾಡಿದ ರೀತಿಯಲ್ಲಿ ಇವತ್ತು ಸಿದ್ದರಾಮಯ್ಯ ಅವರು ಲಿಂಗಾಯತ ಸಮುದಾಯ ಬಗ್ಗೆ ಮಾತಾಡಿದ್ದಾರೆ. ಅದು ಅವರ ಸ್ಥಾನದ ಘನತೆಗೆ ತಕ್ಕ ಅಲ್ಲ ಅಂತ ಇಷ್ಟೇ ಹೇಳ್ತೇನೆ. ಮುಂದಿನ ದಿನಗಳಲ್ಲಿ ಜನ ಇದಕ್ಕೆ ತಕ್ಕವಾದ ಉತ್ತರವನ್ನು ಕೊಡ್ತಾರೆ.